ಅಲ್ಲ, ನಾವೀಗ ವಾಸ್ತವಿಕತೆ ಕಡೆಗೆ ಬರ್ಬೇಕು, ವಾಸ್ತು ಕಡೆಗೆ. ಎಲ್ಲರ ಮನೆಗೆ ಈಗ ನೇತಾಕು. ನಾವು ನೋಡಿ, ನಾವು ಕೇಳಿದ್ದು ಒಬ್ರ ಹತ್ರ, ನಂಗೆ ಗೊತ್ತಿಲ್ಲ, ನನಗೆ ಇವತ್ತು ಆ ಕ್ಯೂರಿಯಾಸಿಟಿ ಇದೆ. ಒಬ್ಬ ದೊಡ್ಡ ಡಾನ್ ಆಗಿ, ದೊಡ್ಡ ರೌಡಿ ಆಗಿ ಅವನ ಸುತ್ತ ನಾನು ಇದೆಲ್ಲ ನೇತ ಹಾಕ್ತೀನಿ, ಬದಲಾಗ್ತಾನಂತ. ಬದಲಾಗ್ಬೇಕಾಗಿದ್ದು ಅವನ ಮನಸ್ಥಿತಿ. ಮನೇಲಿ ಗಾಜು ಹೊಡೆದು ಗಾಜಿಟ್ಟು ಯಾರಾದ್ರೂ ಬದಲಾಗೋದಾದ್ರೆ ದೊಡ್ಡ ವಿಷಾದ, ದೊಡ್ಡ ಅದ್ಭುತ ಪ್ರಕರಣ. ಈಗ ಬೆಂಗಳೂರಲ್ಲಿ ನಂಗೆ ನಗು ಬರ್ತಾ ಇರೋದು. ಸಣ್ಣ ಹಳ್ಳಿಯವ್ರು ಮಾಡಿದ್ರೆ ಒಪ್ತಿದ್ದೆ, ದೊಡ್ಡ ದೊಡ್ಡ ಅವರೆಲ್ಲ ಈ ಕೆಲಸ ಮಾಡ್ತಾ ಇದ್ದೀನಿ. MBA ಆಗಿದೆ, ಸಿಂಪ್ಲಿ ನಿಮಗೆ ಮಾನಸಿಕ ಶಾಂತಿ ಸಿಗ್ತದೆ. ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. 2024 ನಂಗೆ ಒಳ್ಳೇದಾಗುತ್ತೆ ಅಂತ ಜ್ಯೋತಿಷ್ಯ ಇವಾಗ ಕರೆಕ್ಟ್ ದುಡಿದ್ರೆ ನಾಳೆ ಒಳ್ಳೇದಾಗ್ಲೇಬೇಕಲ್ಲ. ಅದನ್ನೇ ಗಾಂಧಿ ಹೇಳಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಸರಿ ಮಾಡ್ಲಿಕ್ಕೆ ಕಲಿತ ಅಂದ್ರೆ ಅವನಿಗೆ ದಾರಿದ್ರ ಬರೋ ಪ್ರಶ್ನೆ ಇಲ್ಲ. ಮೋದಿ ಮಾಡ್ತಿಲ್ವಾ ಕೆಲಸ? 3 ಗಂಟೆ ನಿದ್ದೆ, ಯೋಗೀಜಿಂದ ಟೇಸ್ಟ್ ಫುಡ್ ಇಲ್ಲ, ಅಸ್ವದರದ ಮಶ್ರೂಮ್ ಮಾತ್ರ, ರುಚಿ ಇಲ್ಲ. ಅದಕ್ಕೆ ಬದುಕು ತೋರಿಸ್ತಾ ಇದ್ದಾರೆ. ನಾವು ಅದನ್ನು ಬದುಕ್ಬೋದಲ್ಲ. ಇನ್ನು ಇಂದಿರಾ ಗಾಂಧಿ ಬದುಕಿತ್ತು, ಅವಳು ದೊಡ್ಡ ಯೋಗಿನಿ, ನಮಗೆ ಗೊತ್ತಿಲ್ಲ. ಅವಳಿಗೆ ಗುರುಗಳಿದ್ದು ಆನಂದ ಮಹಿಮಾ, ಆನಂದ ಮಹಿಮಾ ಅಂತ ಅಲ್ವ. ನಾವು ನಿಂಬಾವಳಿ ಅವರಿಗೆ ಹೇಳಿದ್ರು, ಮುಂದೆ ಮಿನಿಸ್ಟರ್ ಆಗವರಿಗೆ ಈಗಲೇ ಸ್ವಲ್ಪ ಯೋಗ ಎಲ್ಲ ಅಭ್ಯಾಸ ಮಾಡಿ. ಅವಾಗ ನಮ್ಮ ಉದಾಸೀನಕ್ಕೆ ರಾಜಕೀಯದವರಿಗೆ ಶರೀರವೇ ಮಾಧ್ಯಮ. ಕಲು ಧರ್ಮ ಸಾಧ, ರಾಜಕೀಯದ ತಪಸ್ಸು. ಅಧಿಕಾರ ತಗೊಳ್ಳುವುದಲ್ಲ, ಆಸ್ತಿ ಮಾಡುವುದು ಅಲ್ಲ, ಮರ್ತಿದ್ದೀನಿ. ನನ್ನ ಸಜೆಷನ್ ರಾಜಕೀಯದವರು, ಇಟ್ ಈಸ್ ಎ ತಪಸ್. ಆ ತಪಸ್ ಮಾಡಿದ್ದಕ್ಕೆ ಇವತ್ತು ನಾವು ಅವಾರ್ಡ್ ಬಂದಿದ್ದೀವಿ.